ಹಾಯ್ ಎಲ್ಲರಿಗೂ, ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, 10 ಗಂಟೆ ಆಗಿದೆ ಇವಾಗ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಲಾಗ್ ಮಾಡ್ತಾ ಇಲ್ಲ, ಇವತ್ತು ಒಂದು ನಮ್ಮ ಬ್ಯೂಟಿ ಟಿಪ್ಸ್ ಬಗ್ಗೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಬ್ಯೂಟಿ ಟಿಪ್ಸ್ ಅನ್ನೋದಕ್ಕಿಂತ ವಿಟಮಿನ್ ಇ ಟ್ಯಾಬ್ಲೆಟ್ ಬರುತ್ತಲ್ವಾ, ಅದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮೊದಲು ಒಂದು ಲಾಗ್ ಮಾಡಿದ್ದೆ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ ಬಗ್ಗೆ, ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಸಿಗುತ್ತೆ ನಿಮಗೆ ಅದು. ಇವಾಗ ವಿಟಮಿನ್ ಇ ಟ್ಯಾಬ್ಲೆಟ್ನ ಬೇರೆ ಯಾವುದ್ರ ಜೊತೆ ನಾವು ಮತ್ತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು, ಅದರಿಂದ ಏನು ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಮುಖದಲ್ಲಿ ಇದು ಆಗಿರುತ್ತಲ್ವಾ, ಗುಳ್ಳೆ ಎಲ್ಲ ಆಗಿ ಕಪ್ಪಕಲೆ ಎಲ್ಲ ಆಗಿರುತ್ತೆ ಗುಳ್ಳೆಯಿಂದ, ಸೊ ಅದು ಕೂಡ ಹೋಗುತ್ತೆ, ಇದರಿಂದ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಇವತ್ತು ನಿಮಗಾಗಿ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್, ಅದಕ್ಕಿಂತ ಮುಂಚೆ ಹೊಸಬ್ರೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡ್ಕೊಳ್ಳಿ, ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಏನಾದರೂ ಹೇಳಬೇಕನ್ಸಿದ್ರೆ ಕಮೆಂಟ್ ಕೂಡ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ನಾನು ಯಾವುದಾದ್ರೂ ಒಂದು ವಿಡಿಯೋ ಅವ್ರಿಗೂ ಕೂಡ ಇಷ್ಟ ಆಗ್ಬೋದಲ್ವಾ. ಪ್ಲೀಸ್ ಮರೆಯದೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಬನ್ನಿ, ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಸಾಮಾನು ಬೇಕಾಗುತ್ತೆ. ನಾವು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣಲ್ವ. ಮೊದಲಂದರೆ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ತೊಗೊಳ್ಳಿ, ನೀವು ಯಾವ್ದು ಯೂಸ್ ಮಾಡ್ತೀರಾ ಅದು. ನಾನು ಪ್ಯಾರಾಚೂಟ್ ಇಟ್ಕೊಂಡಿದ್ದೀನಿ. ಹಾಗೆ ರೋಸ್ ವಾಟರ್, ಇದು ಲೆಮನ್ ಜ್ಯೂಸ್ ಇದೆ ಅಂದರೆ ನಿಂಬೆಹಣ್ಣಿನ ರಸ, ಇದು ಒಂದು 3-4 ಹನಿಯಷ್ಟು ತೆಗೆದ್ಬಿಟ್ಟಿದ್ದೀನಿ. ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತೀನಿ, ಸೊ ಅದಕ್ಕೆ ತಂದಿದ್ದೀನಿ. ಹಾಗೆ ವಿಟಮಿನ್ ಇ ಟ್ಯಾಬ್ಲೆಟ್ ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್. ಬನ್ನಿ ಇವಾಗ ಹೇಳ್ತೀನಿ. ಇವಾಗ ನೋಡಿ, ಬಿಸಿನೀರಿದೆ. ಬಿಸಿನೀರು ಅಂದರೆ ಉಗುರು ಬೆಚ್ಚ ನೀರು ಇರುತ್ತಲ್ವ, ಆ ನೀರಲ್ಲಿ ಟವೆಲ್ ಎದ್ಬಿಟ್ಟು ಮುಖನ ಒಂದ್ಸರಿ ಕ್ಲೀನಪ್ ಮಾಡ್ಕೋಣ. ಅಂದರೆ ಸ್ಕಿನ್ ಇರುತ್ತಲ್ವ ಸ್ವಲ್ಪ ಓಪನ್ ಆಗುತ್ತೆ, ಸೊ ಹಾಗಾಗಿ ಆಮೇಲೆ ಏನಾದರೂ ಧೂಳು ಅಥವಾ ಏನಾದರೂ ಮುಖದ ಮೇಲೆ ಏನಾದರೂ ಕೂತಿದ್ರೆ ಧೂಳು ಅದು ಕೂಡ ಹೋಗುತ್ತೆ. ಸೊ ಹಾಗಾಗಿ ಫಸ್ಟು ಬಿಸಿನೀರಲ್ಲಿ ಈ ಥರ ಟವೆಲ್ ಎದ್ಬಿಟ್ಟು ನೀಟಾಗಿ ಒರೆಸ್ಕೊಳ್ಳಿ, ಆವಾಗ ಮುಖ ಕೂಡ ಫ್ರೆಶ್ ಆಗುತ್ತಲ್ವಾ. ನಾವೇನೇ ಅಪ್ಲೈ ಮಾಡಿದರೂ ಅದು ಕೂಡ ಅಂದರೆ ಬೇಗ ಅಪ್ಲೈ ಆಗುತ್ತೆ. ಸೊ ನೋಡಿ, ಇವಾಗ ವಿಟಮಿನ್ ಇ ಟ್ಯಾಬ್ಲೆಟ್ ಹೇಳಿದ್ನಲ್ವ, ಫಸ್ಟ್ ಆ ಟ್ಯಾಬ್ಲೆಟ್ ತೊಗೊಂಡು ಅದನ್ನ ಅಪ್ಲೈ ಮಾಡ್ಕೊಂಡು ಇವಾಗ ತುಂಬ ಇದು ಇರುತ್ತೆ, ಸೊ ಅದು ಸಾಫ್ಟ್ ಆಗಿರೋದ್ರಿಂದ ಒಂದು ಪಿನ್ನು ಅಥವಾ ಆ ಥರ ಏನಾದರೂ ತೊಗೊಂಡು ಸ್ವಲ್ಪ ಒಂದ್ಸರಿ ಒಂದು ಕಡೆ ಹೋಲ್ ಮಾಡ್ಕೊಳ್ಳಿ, ಅದು ಓಪನ್ ಆಗಿಬಿಡುತ್ತೆ ಅಷ್ಟೇ. ಸ್ವಲ್ಪ ನೋಡಿ, ಇವಾಗ ಓಪನ್ ಆಯಿತು, ಹಾಕೋತಾ ಇದ್ದೀನಿ ಕೈಯಲ್ಲಿ. ಜಾಸ್ತಿ ಏನಿರಲ್ಲ, ಒಂದು 3-4 ಡ್ರಾಫ್ ಅಷ್ಟೇ ಇರುತ್ತೆ. ಅದರಲ್ಲಿ ಒಂಥರ ಇದು ಇರುತ್ತೆ, ಏನಂತೀರ, ಆಯ್ಲಿ ಆಯಿಲ್ ಅನ್ನೋದಕ್ಕಿಂತ ಜಿಡ್ ಅಂತೀವಲ್ವಾ, ಸೊ ಆ ಥರ ಇರುತ್ತೆ. ಅದು ನೀಟಾಗಿ ಅಪ್ಲೈ, ಬೇಗ ಬೇಗ ಅಪ್ಲೈ ಮಾಡಿಕೊಂಡು ಈ ಥರ ಎಲ್ಲ ಕಡೆ ನೀಟಾಗಿ ನೀವು ಅದನ್ನು ಮಸಾಜ್ ಮಾಡ್ಕೊಳ್ಳಿ. ಕಣ್ಣು ಕೆಳಗಡೆ ಮೇನ್ ಅಂದರೆ ಡಾರ್ಕ್ ಸರ್ಕಲ್ ಇರುತ್ತಲ್ವ, ಅಲ್ಲೂ ಕೂಡ ಅದನ್ನ ಅಪ್ಲೈ ಮಾಡಬೇಕು. ಸೊ ಎಲ್ಲ ಕಡೆ ನೀವು ನೀಟ್ ಅಪ್ಲೈ ಮಾಡಿದ್ಮೇಲೆ ಅದನ್ನು ಮಸಾಜ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಎಲ್ಲ ಕಡೆ ಅಪ್ಲೈ ಆಗುತ್ತಲ್ವ, ಸೊ ಹಾಗಾಗಿ ನೀಟಾಗಿ ಅಪ್ಲೈ ಮಾಡ್ತಾ ಹೋಗಿ. ರ್ಯಾಶಾಗಿ ಇದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನೋಡಿ ಇವಾಗ ಅಪ್ಲೈ ಆಯ್ತಲ್ವ. ಹೀಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ಬಿಡೋಣ ಫ್ರೆಂಡ್ಸ್ ಇದನ್ನಿವಾಗ, ಮತ್ತೆ ಸಿಗ್ತೀನಿ ಅಂತ. ಇವಾಗ ನೋಡಿ, ನೆಕ್ಸ್ಟ್ ಸ್ಟೆಪ್ ಇದು. ಅದು 10 ನಿಮಿಷ ಆದಮೇಲೆ ಬರೀ ಆ ಇದನ್ನು ಅಷ್ಟೇ ಹಚ್ಚಿದ್ನಲ್ವ, ವಿಟಮಿನ್ ಇ ಟ್ಯಾಬ್ಲೆಟ್, ಅದಕ್ಕೆ ಅದನ್ನೇನು ತೆಗಿಯೋಕೆ ಹೋಗಿಲ್ಲ ನಾನು. ಇವಾಗ ನಿಂಬೆ ರಸ ತೋರಿಸ್ತಾ ಇದ್ದೀನಿ ನೋಡಿ, ನಿಂಬೆ ರಸ ಒಂದು 3-4 ಹನಿಯಷ್ಟು ನಿಂಬೆ ರಸ ತೆಕ್ಕೊಂಡಿಟ್ಟಿದ್ದೀನಿ. ಸೊ ಅದರಲ್ಲಿ ವಿಟಮಿನ್ ಇ ಟ್ಯಾಬ್ಲೆಟ್ನ ಹಾಕ್ತಾ ಇದ್ದೀನಿ ನೋಡಿ. ಒಂದ್ಸಾರಿ ಯೂಸ್ ಮಾಡೋಕ್ಕೆ ಒಂದು ಟ್ಯಾಬ್ಲೆಟ್ ಇದಾಗಿಬಿಡುತ್ತೆ, ಫುಲ್ ಬೇಕಾಗುತ್ತೆ ಅಷ್ಟೇ. ಅದು ಅದರಲ್ಲಿ ಹಾಕಿ ಇವಾಗ ರೋಸ್ ವಾಟರ್ ಮಿಕ್ಸ್ ಮಾಡ್ಕೋಣ. ನಾನು ಮುಂದೆ ಹೇಳಿದ್ದೀನಿ ನೋಡಿ, ನಿಂಬೆಹಣ್ಣು ನಿಮಗೆ ಅದು ಆಗಲ್ಲ ಅಥವಾ ಕೆಲವೊಬ್ಬರಿಗೆ ಉರಿ ಅನಿಸಿದರೆ ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿ ಬಿಟ್ಬಿಡಿ. ನಿಂಬೆಹಣ್ಣನ್ನು ಬರೀ ರೋಸ್ ವಾಟರ್ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ.
ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ನಿಂಬೆಹಣ್ಣು, ರೋಸ್ ವಾಟರ್ ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್ ಇದು ಹಾಕಿದ್ದೀನಲ್ವ ಅದರದ್ದು ಆಯಿಲು ಅದು ನೋಡಿ, ಇದು ಕೂಡ ನೀಟಾಗಿ ಮುಖದ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನಾವು ಅಪ್ಲೈ ಮಾಡಿದರೆ ಆಯಿತು. ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನಿಂಬೆಹಣ್ಣಲ್ಲೂ ಕೂಡ ಸ್ಕಿನ್ನ ಗ್ಲೋ ಮಾಡೋ ಶಕ್ತಿ ಇರುತ್ತಲ್ವ, ಅದರಲ್ಲೂ ಅಂದರೆ ಶಕ್ತಿ ಅನ್ನೋದ್ರೇನೋ ವಿಟಾಮಿನ್ಸ್ ಅದರಲ್ಲೂ ಇರುತ್ತೆ ಸ್ಕಿನ್ ಗ್ಲೋ ಮಾಡೋದು. ಅದಕ್ಕೆ ನಿಂಬೆಹಣ್ಣು ಬೆರೆಸ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಬಿಟ್ಬಿಡಿ ನಿಂಬೆಹಣ್ಣನ್ನು, ಬರೀ ರೋಸ್ ವಾಟರ್ ಅಷ್ಟೇ ಹಾಕ್ಕೋಬೋದು. ಇವಾಗ ನೋಡಿ ಕಣ್ಣು ಕೆಳಗಡೆ ಮತ್ತು ಕೆನ್ನೆ ಮೇಲೆ ಕೆಳಗಡೆ ಇದು ಗದ್ದ ಇದು ಅಂತೀವಲ್ವ ಚಿನ್ನು ಅದೆಲ್ಲ ಮಾಡ್ಕೊಳ್ಳಿ ಚೆನ್ನಾಗಿ. ಹಣೆ ಮೇಲೆ ನೋಡಿ ಇವಾಗ ಚೆನ್ನಾಗಿ ನೀಟಾಗಿ ಟೈಮ್ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ, ಇದೆಲ್ಲ ಆರಾಮಾಗಿ ಮಾಡ್ಕೊಳ್ಳಿ. ನೋಡಿ ಇವಾಗ ಇದನ್ನು 10 ನಿಮಿಷ ಬಿಟ್ಬಿಟ್ಟು ಮತ್ತೆ ಮುಂದೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಿಂಬೆಹಣ್ಣದು ಇದನ್ನು ವಿಟಮಿನ್ ಇ ಟ್ಯಾಬ್ಲೆಟ್ ಅಪ್ಲೈ ಮಾಡಿದ್ನಲ್ವ ರೋಸ್ ವಾಟರ್ ಜೊತೆ, ಅದನ್ನು ಇವಾಗ 10 ನಿಮಿಷ ಆದಮೇಲೆ ಮುಖ ತೊಳೆದ್ಬಿಟ್ಟು ಬಂದಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ವಾ ಸ್ಕಿನ್ನು, ನೀವು ಕೂಡ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಥರ್ಡ್ ಇದು ತೋರಿಸ್ತಾ ಇದ್ದೀನಿ. ಮೂರನೇದಾಗಿ ಏನಂದರೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಇದನ್ನು ನೀವು ಸ್ನಾನಕ್ಕಿಂತ ಮುಂಚೆ ಅಪ್ಲೈ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕೊಬ್ಬರಿ ಎಣ್ಣೆ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸ್ನಾನಕ್ಕೂ ಮುಂಚೆ ನೀವು ಮಾಡ್ಕೊಂಡು ಇದನ್ನು ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕ್ತಾ ಇದ್ದೀನಿ, ಮೊದಲು ಕೊಬ್ಬರಿ ಎಣ್ಣೆ ಹಾಕಿದೆ, ಇವಾಗ ಟ್ಯಾಬ್ಲೆಟನ್ನು ಓಪನ್ ಮಾಡಿಬಿಟ್ಟು ಅದು ಹಾಕ್ತಾ ಇದ್ದೀನಿ. ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಅವಾಗವಾಗ ಈ ಥರ ಎಲ್ಲ ಮಾಡ್ಕೋತಾ ಇರಿ, ಟೈಟಾಗಿ ಇರುತ್ತೆ, ಚೆನ್ನಾಗಿ ಗ್ಲೋ ಕೂಡ ಕೊಡ್ತಾ ಇರುತ್ತೆ. ಫ್ರೆಂಡ್ಸ್, ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಇಷ್ಟೇ ಏನೂ ಇಲ್ಲ, ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇನ ಟ್ಯಾಬ್ಲೆಟ್ ಹಾಕಿದ್ದೀನಿ ಅಷ್ಟೇ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಇವಾಗ ಆಯಿಲಿ ಆಯಿಲಿ ಅನಿಸುತ್ತಲ್ವ, ಅದಕ್ಕೆ ಸ್ನಾನಕ್ಕೆ ಹೋಗೋಕೆ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಅದನ್ನು ಅಪ್ಲೈ ಮಾಡ್ಕೋತೀನಿ, ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್. ನೋಡಿ ಕೈಯಿಂದನೂ ಕೂಡ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದರೆ ಅದು ಸ್ವಲ್ಪ ಜಿಡ್ಡಾಗಿರುತ್ತಲ್ವ ಟ್ಯಾಬ್ಲೆಟ್ ಕ್ಯಾಪ್ಸುಲು, ಸೊ ಹಾಗಾಗಿ ಅದು ಒಂದು ಕಡೆ ಕೂತ್ಕೊಂಡಂಗೆ ಅನಿಸುತ್ತೆ. ಚೆನ್ನಾಗಿ ನೀಟಾಗಿ ಕೈಯಿಂದ ಇದನ್ನು ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನೋಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ನೀವು ಕೂಡ ಈ ಥರ ಮಾಡಿ ಮಸಾಜ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಯಿಲ್ ಅಲ್ವಾ, ಅದಕ್ಕೆ ಆಯಿಲಿ ಅನಿಸುತ್ತೆ ಅಂತ ಇದನ್ನು ಸ್ನಾನಕ್ಕೂ ಮುಂಚೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ರಿಮೈಂಡ್ ಮಾಡ್ತಾ ಇದ್ದೀನಿ ಅದಕ್ಕೆ. ವಿಟಾಮಿನ್ ಇಯಿಂದ ತುಂಬ ಚೆನ್ನಾಗಿ ಗ್ಲೋ ಬರುತ್ತಲ್ವ, ಸೊ ಹಾಗಾಗಿ ಅಪ್ಲೈ ಮಾಡಿಕೊಂಡ್ರೆ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ಕಣ್ಣು ಕೆಳಗಡೆ ಮರಿಬೇಡಿ, ಡಾರ್ಕ್ ಸರ್ಕಲ್ ಇರುತ್ತಲ್ವ, ಸೊ ಅದು ಇಂಪಾರ್ಟೆಂಟು. ಅಲ್ಲಿ ಕೂಡ ನೀವು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಮೂಗ್ ಮೇಲೆ ಇದು ಆಗಿರುತ್ತಲ್ವ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ಅಲ್ಲಿ ಕೂಡ ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಹೋಗುತ್ತೆ. ಹೀಗೆ ನೀವು ಯಾವಾಗಲಾದರೂ ಮಾಡ್ತಾ ಇದ್ದರೆ ಮಸಾಜ್ ಈ ಥರ ಮಾಡ್ಕೋತಾ ಇದ್ದರೆ ಬ್ಲಡ್ ಸರ್ಕ್ಯುಲೇಟು ಚೆನ್ನಾಗಾಗುತ್ತೆ, ಸ್ಕಿನ್ನು ಕೂಡ ಚೆನ್ನಾಗಿ ಅನಿಸುತ್ತೆ. ಇದನ್ನು ಕೂಡ ಇವಾಗ 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಅದು ಕೂಡ ಚೆನ್ನಾಗಿ ಅಪ್ಲೈ ಆಗಬೇಕು, ಅದಕ್ಕೆ ಇವಾಗ ಮುಖ ತೊಳೆದ್ಬಿಟ್ಟು ಸಿಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಟಮಿನ್ ಇ ಟ್ಯಾಬ್ಲೆಟ್ನ ಮತ್ತೆ ನಾವು ಯಾವುದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಫಸ್ಟ್ ತೋರಿಸಿದ್ನಲ್ವ, ಬರೀ ವಿಟಮಿನ್ ಇ ಟ್ಯಾಬ್ಲೆಟ್ನ ನಾವು ಅಪ್ಲೈ ಮಾಡ್ಕೋಬೋದು, ಸೊ ಅದನ್ನು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು, ಅದರಿಂದ ಏನೂ ಇದು ಆಗಲ್ಲ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ತೋರಿಸಿದ್ನಲ್ವ, ನಿಂಬೆಹಣ್ಣು ಮತ್ತು ರೋಸ್ ವಾಟರ್
ಮತ್ತೆ ವಿಟಮಿನ್ ಇ ಟ್ಯಾಬ್ಲೆಟ್. ಅದೇ ಏನಪ್ಪ ಅಂದ್ರೆ ಕೆಲವೊಬ್ರಿಗೆ ಇದಾಗುತ್ತಲ್ವಾ, ಕೆಲವೊಬ್ರಿಗೆ ಏನಂದ್ರೆ ನಿಂಬೆಹಣ್ಣು ಇದು ಉರಿಯುತ್ತೆ, ಕೆಲವೊಬ್ರಿಗೆ ಆಗಂಗಿಲ್ಲ. ಸೊ ಆ ರೀತಿ ಸ್ಕಿನ್ ಇರೋರು ಅಂದ್ರೆ ಅದು ನಮಗೆ ಆಗಲ್ಲ, ಅದು ಉರಿಯುತ್ತೆ ಅಂದ್ರೆ ಅದನ್ನ ಸ್ಕಿಪ್ ಮಾಡಿ, ನಿಂಬೆಹಣ್ಣ ಸ್ಕಿಪ್ ಮಾಡಿ. ನಾ ಹೇಳ್ತಾ ಇದ್ದೀನಿ ನೋಡಿ, ನಿಂಬೆಹಣ್ಣ ಸ್ಕಿಪ್ ಮಾಡಿ ಬರೀ ರೋಸ್ ವಾಟರ್ ಮತ್ತೆ ವಿಟಮಿನ್ ಇ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಏನು ಅನ್ಸಲ್ಲ. ಇಲ್ಲ ನಿಮ್ಗೆ ಪರವಾಗಿಲ್ಲ ಅಂದ್ರೆ ನಿಂಬೆಹಣ್ಣು ಮತ್ತೆ ಇದನ್ನ ರೋಸ್ ವಾಟರ್ ಮತ್ತೆ ವಿಟಮಿನ್ ಇ ಟ್ಯಾಬ್ಲೆಟ್ ಮಿಕ್ಸ್ ಮಾಡಿ ಹಚ್ಕೋಬಹುದು. ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರ್ ಸೌಂಡ್ ಬರ್ತಾ ಇದೆ. ಹಾಗೆ ಲಾಸ್ಟ್ ಅಲ್ಲಿ ತೋರಿಸಿದ್ನಲ್ಲ, ಕೊಬ್ಬರಿ ಎಣ್ಣೆ ಮತ್ತೆ ವಿಟಮಿನ್ ಇ ಟ್ಯಾಬ್ಲೆಟ್ ನ ಮಿಕ್ಸ್ ಮಾಡೋದು, ಅದರಿಂದ ಅಂತೂ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಅದನ್ನ ಹೇಗೆ ಯೂಸ್ ಮಾಡ್ಬೇಕಂದ್ರೆ, ಕೊಬ್ಬರಿ ಎಣ್ಣೆ ಜೊತೆ ಯೂಸ್ ಅದನ್ನ ನಾವು ಮಿಕ್ಸ್ ಮಾಡೋದ್ರಿಂದ, ನೀವು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ 10-15 ನಿಮಿಷ ಬಿಟ್ಟು ಹೋಗಿ ಅಂದ್ರೆ ಅದು ನಿಮಗೆ ಎಫೆಕ್ಟ್ ಕೊಡುತ್ತೆ. ಹಚ್ಚಿದ ತಕ್ಷಣ ಹೋದ್ರೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ವಾಶ್ ಮಾಡಿಬಿಡ್ತೀವಲ್ವ, ಸೊ ಅದು ರಿಮೂವ್ ಆಗ್ಬಿಡುತ್ತಲ್ಲ. ಅದಕ್ಕೆ ಏನ್ ಮಾಡಿ ಅಂದ್ರೆ 10-15 ನಿಮಿಷ ಅದನ್ನ ಅಪ್ಲೈ ಮಾಡಿ 10-15 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳಿ, ನಿಮ್ಗೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕಪ್ಪು ಕಲೆ ಇದು ಇರುತ್ತಲ್ವ, ನಾ ಮೊದ್ಲೇ ಹೇಳಿದ್ನಲ್ಲ ಗುಳ್ಳೆ ಎಲ್ಲ ಆಗ್ಬಿಟ್ಟು ಅದರದೆಲ್ಲ, ಸೊ ಆ ತರ ಇದ್ರೆ ಹೋಗುತ್ತೆ. ಮತ್ತೆ ನೋಡಿ ತರ ಬ್ಲಾಕ್ ಹೆಡ್ ಇದು ಇರುತ್ತಲ್ವ, ಸರ್ಕಲ್ ಬ್ಲಾಕ್ ಸರ್ಕಲ್ ಇರುತ್ತಲ್ಲ, ಅದು ಕೂಡ ಹೋಗುತ್ತೆ. ಮತ್ತೆ ಸ್ಕಿನ್ ಗ್ಲೋ ಆಗಿರುತ್ತೆ ನಮ್ದು, ಏನಂತೀರ, ಒಂದ್ ಏಜ್ ಆದ್ಮೇಲೆ ಸ್ಕಿನ್ ಸ್ವಲ್ಪ ಇದು ಲೂಸ್ ಆಗುತ್ತಲ್ಲ, ಸೊ ಅದನ್ನ ನಮ್ಗೆ ತಡೆಯುತ್ತೆ, ಸ್ಕಿನ್ ನ ಟೈಟ್ ಆಗಿಡುತ್ತೆ ಮತ್ತೆ ಗ್ಲೋ ಆಗಿಡುತ್ತೆ. ಸೊ ಚೆನ್ನಾಗಿರುತ್ತಲ್ವ ಸ್ಕಿನ್ ಏಜ್ ಆದ್ಮೇಲೆ ನಾವು ಇದನ್ ಮಾಡೋದ್ಕಿಂತ ಇವಾಗ್ಲೇ ಸ್ವಲ್ಪ ಬಿಫೋರ್ ಆಗಿ ಈ ತರ ಎಲ್ಲ ನೀವು ಮಾಡ್ತಾ ಹೋದ್ರೆ ಸೊ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ಹೊಳಪಿರುತ್ತೆ ಮತ್ತೆ ಟೈಟ್ ಆಗಿ ಇರುತ್ತೆ, ಲೂಸ್ ಆ ತರ ಅನ್ಸಲ್ಲ. ಸೊ ಹಾಗಾಗಿ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಡೈಲಿ ಯೂಸ್ ಮಾಡ್ಬೇಕಂತ ಏನಿಲ್ಲ, ಮಂತ್ಲಿ 1-2 ಟೈಮ್ಸ್ ಮಾಡ್ಕೊಡಿ, ಇಲ್ಲ 1 ಟೈಮ್ ಮಾಡ್ಕೊಡಿ, ನಿಮ್ ಕನ್ವಿನಿಯಂಟ್. ಸೊ ನಿಮ್ಗೆ ಹೇಗಿದೆ ಅನ್ಸುತ್ತೆ, ಜಾಸ್ತಿ ಕೂಡ ಮಾಡೋಕ್ಕೇನು ಹೋಗ್ಬೇಡಿ, ತಿಂಗಳಲ್ಲಿ ಒಂದೆರಡು ಸಾರಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ತುಂಬ ಚೆನ್ನಾಗಿ ಗ್ಲೋ ಕೂಡ ಅನ್ಸುತ್ತಲ್ವಾ. ಮೊದಲೇ ಹೇಳ್ದಂಗೆ ನಾವು ನಮಗೆ ನಾಳೆಗೆ ಏನಾದರೂ ಗ್ಲೋ ಬೇಕು, ಇವತ್ತು ಮಾಡೋದಂದ್ರೆ ಯೂಸ್ ಇರಲ್ಲ, ಸ್ವಲ್ಪ ಅವಾಗವಾಗ ಮಾಡ್ತಾ ಇದ್ರೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಇನ್ನೊಂದು ಹೇಳೋದು ಮರ್ತೆ, ವಿಟಮಿನ್ ಇ ಟ್ಯಾಬ್ಲೆಟ್ ಎಲ್ಲ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಎಲ್ಲ ಕಡೆ ಇರುತ್ತೆ, ಅದು ನೀವು ಕೂಡ ತಗೋಬಹುದು, ಈಸಿಯಾಗಿ ಸಿಗುತ್ತೆ. ಸೊ ರೋಸ್ ವಾಟರ್ ಅಂಕ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲ ಕಡೆ ಸಿಗುತ್ತೆ. ಸೊ ಹಾಗಾಗಿ ಈಸಿಯಾಗಿ ಮನೇಲೆ ನಿಮ್ ಸ್ಕಿನ್ನ ಚೆನ್ನಾಗಿ ಗ್ಲೋ ಬರೋ ತರ ಮಾಡ್ಕೊಳ್ಳಿ ಮತ್ತೆ ಟೈಟ್ ಆಗಿ ಇರೋ ತರ ನೀವು ಕೂಡ ನಿಮ್ ಸ್ಕಿನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.